ಹಾಯ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಎಂಥ ಸ್ಪೆಷಲ್ ಗೊತ್ತುಂಟ? ನಾನಿವತ್ತು ಒಂದು ಒಳ್ಳೆ ರುಚಿಯಾಗಿರುವಂತಹ ಸೊರೆಕಾಯಿಯ ಹಲ್ವಾ ಮಾಡ್ತಾ ಇದ್ದೇನೆ ಆಯಿತಾ. ಸೊರೆಕಾಯಿಯಿಂದ ಬೇರೆ ಬೇರೆ ಐಟಮ್ಗಳನ್ನೆಲ್ಲ ಮಾಡಲಿಕ್ಕೆ ಆಗ್ತದೆ. ಈಗಾಗಲೇ ನಾನು ಸುಮಾರೆಲ್ಲ ಮಾಡಿದ್ದೇನೆ. ಹಾಗೆ ನೀವಿಲ್ಲಿ ನಂಬ್ತೀರ ಇಲ್ಲ ಗೊತ್ತಿಲ್ಲ, ಇಲ್ಲಿ ಸೊರೆಕಾಯಿಯ ಬಳ್ಳಿ ಉಂಟು, ಫುಲ್ ಹಬ್ಬಿ ಉಂಟು. ನಾವು ನೆಟ್ಟು ಬೆಳೆಸಿದ್ದೆ ಅಂತಲ್ಲ, ಇದು ಅದರಷ್ಟಕ್ಕೆ ಉರುಳಿಟ್ಟಿದ್ದು ಹೇಳಿದ್ದು. ಉರುಳಿಟ್ಟಿದ್ದು ಅಂತ ಹೇಳಿದರೆ ಅದರಷ್ಟಕ್ಕೆ ಬೀಜ ಎಲ್ಲ ಇಲ್ಲಿಂದ ಬಂದು ಬಿದ್ದದ್ದು ಅಥವಾ ಏನಾದರೂ ಹಕ್ಕಿಗಳೇನಾದ್ರು ತಿಂದದ್ದು ಹುಟ್ಟಿದ್ದು ಹಾಗೆಲ್ಲ ಆಗಿರುವಂಥದ್ದು. ತುಂಬ ಸೊರೆಕಾಯಿ ಕೂಡ ಆಗಿ ಸಿಕ್ಕಿದೆ ಕೂಡ. ಅದರಲ್ಲಿ ಐಟಮ್ ಸುಮಾರೆಲ್ಲ ಮಾಡಿ ಆಯಿತು. ಇನ್ನೀಗ ಒಂದೊಳ್ಳೆ ರುಚಿಯಾಗಿರುವಂಥ ಹಲ್ವಾ ಮಾಡು ಅಂತೇಳಿ. ಓ, ಇಲ್ಲೆಲ್ಲ ದೂರ ದೂರದಲ್ಲಿ ಉಂಟು, ಒಂದೊಂದು ಕಾಯಿಗಳುಂಟು. ಈಗ ಸೊರೆಕಾಯಿ ಅದನ್ನೆಲ್ಲ ಕೊಯ್ದುಕೊಳ್ಳೋ, ಒಂದು 4-5 ಸಿಗ್ಬೋದು ಈಗ ಕೊಯ್ಲಿಕ್ಕೆ ಕೂಡ. ನಾನು ಓ ಇಲ್ಲಿ ಒಂದುಂಟು, ಇದನ್ನೀಗ ಕೊಯ್ದುಕೊಳ್ತೇನೆ ನೋಡಿ. ಒಳ್ಳೆ ಸೊರೆಕಾಯಿ ಕೂಡ, ಮಾತ್ರ ಉದ್ದ ಟೈಪಿನದ್ದಲ್ಲ, ಉಂಡೆ ಸೊರೆಕಾಯಿ ನಾವು ನೋಡಿ ಈ ರೀತಿಯಾಗಿರುವಂಥದ್ದು. ನಮಗೆ ಬೆಳೆದ ಸೊರೆಕಾಯಿ ಆದರೂ ಕೂಡ ತೊಂದರೆ ಇಲ್ಲ ಹಲ್ವಕ್ಕಾಗುವಾಗ, ಅಂದರೆ ನಾವು ಅದನ್ನು ಸ್ವಲ್ಪ ತುರಿ ಮಾಡಿ ಹಾಕುವುದಲ್ಲ, ಹಾಗಾಗಿ ಹೇಗೆ ಬೆಳೆದರೂ ಕೂಡ ನಡೀತದೆ. ಹೊಳ್ದಾಗುವಾಗ ಸೊರೆಕಾಯಿ ಎಲ್ಲ ಪಳ ಪಳ ಅಂತೇಳಿ ಹೊಳಿಲಿಕ್ಕೆ ಶುರು ಆಯಿತು ನೋಡಿ. ಅದು ನೆಲದಲ್ಲಿ ಆದದಲ್ಲ, ಚಪ್ಪರೆಲ್ಲ ಮಾಡಲಿಲ್ಲಲ್ಲ, ಹಾಗಾಗಿ ಮಣ್ಣೆಲ್ಲ ಹಿಡಿದಿತ್ತದಲ್ಲಿ ಮಳೆಗೆ. ತೊಳೆದಾಗುವಾಗ ಒಳ್ಳೆ ಶುದ್ಧ ಆಯಿತು. ಹಲ್ವಕ್ಕೆ ನಮಗೆ ಇದೆಲ್ಲ ಹೇಗಾದರೂ ಬೇಡ, ಒಂದು ಎರಡನ್ನು ಮತ್ತೆ ಕೊರೆದುಕೊಳ್ಳುವ. ಒಳ್ಳೆದುಂಟು ಸೊರೆಕಾಯಿ ನೋಡಿ, ತುಂಬ ಅಂತ ಬೆಳೆದೆಲ್ಲ ಹೋಗಲಿಲ್ಲ ಸೊರೆಕಾಯಿ, ಅದಾ ಉಂಟು. ಒಂದು ವೇಳೆ ಬೆಳೆದ ಸೊರೆಕಾಯಿ ನಿಮಗೆ ಸಿಕ್ಕಿತು ಅಂತೇಳಿ ಆದರೂ ಕೂಡ ಉಂಟಲ್ಲ, ಈ ಹಲ್ವಕ್ಕೆ ಬೆಳೆದ ಸೊರೆಕಾಯಿ ಕೂಡ ಆಗ್ತದೆ. ಸಿಪ್ಪೆ ಮತ್ತು ಇದೆಲ್ಲ ತೆಗೆಯುವುದೆ, ತಿರುಳೆಲ್ಲ ತೆಗೆದು ನಾವು ತುರಿಯುವಂಥದ್ದು. ಹಾಗಾಗಿ ಈ ಸೊರೆಕಾಯಿಯ ತಿರುಳುಂಟಲ್ಲ, ಅದರ ಬೀಜವನ್ನೆಲ್ಲ ತೆಗೆದು, ತಿರುಳಲ್ಲಿರುವಂಥ ಬೀಜವನ್ನೆಲ್ಲ ತೆಗೆದು ಹೀಗೆ ಸ್ವಲ್ಪ ಕಡಿದು ಹಾಕಿದ್ರೆ ಉಂಟಲ್ಲ, ಹಲ್ಲದೊಟ್ಟಿಗೆ ಸೇರಿಸಿ ಬಿಡ್ಲಿಕ್ಕೆ ಆಗ್ತದೆ. ಬೀಜ ಬೆಳೆದಿರೋ ಕಾರಣ ಹಾಗೆ ತೆಗೆಯೋದು. ಬೆಳೆಯಲಿಲ್ಲ ಅಂತೇಳಿ ಆದರೆ ಸ್ವಲ್ಪ ತುಪ್ಪ ಎಲ್ಲ ಹಾಕಿ ಅದನ್ನು ಹುರಿದು ಉಪ್ಪೆಲ್ಲ ಹಾಕಿ ತಿನ್ನಲಿಕ್ಕೆ ಒಳ್ಳೇದಾಗ್ತದೆ. ಅದರ ಸಿಪ್ಪೆ ಕೂಡ, ಇದರಲ್ಲಿ ಯಾವುದನ್ನು ವೇಸ್ಟ್ ಮಾಡಲಿಕ್ಕಿಲ್ಲ. ಸಿಪ್ಪೆ ಕೂಡ ಹಾಗೆ ತಂಬುಳಿಯ ಪಚ್ಚಡಿ ಅಂತೇಳಿ ಮಾಡ್ತೇವೆ, ಹಾಗೆ ಅದನ್ನೆಲ್ಲ ಮಾಡಲಿಕ್ಕೆ ಆಗ್ತದೆ. ಯಾವ ಐಟಮ್ ಕೂಡ ಹಾಳು ಮಾಡಲಿಕ್ಕಿಲ್ಲ. ಎಂತ ಇಲ್ಲ ಇದ್ದರೆ ಲಾಸ್ಟಿಗೆ ದನಕ್ಕೆ ಕೂಡ ಹಾಕ್ಲಿಕ್ಕೆ ಆಗ್ತದೆ. ಫ್ರೆಂಡ್ಸ್, ಇನ್ನೇಗೆ ಈ ಸೊರೆಕಾಯಿ ಹುಳುಗಳನ್ನು ತುರಿದುಕೊಳ್ಬೇಕಾಗ್ತದೆ. ಹಾಗೆ ನಾನು ಇಲ್ಲಿಗ ತುರಿಲಿಕ್ಕೆ ಶುರು ಮಾಡಿದ್ದೇನೆ ನೋಡಿ. ಸಾಧಾರಣ ಮೀಡಿಯಂ ತುರಿಯಲ್ಲಿ ತುರಿದುಕೊಳ್ಳುವಂಥದ್ದು, ತುಂಬ ದೊಡ್ಡ ಬೇಡ. ಫ್ರೆಂಡ್ಸ್, ಈಗ ನಮಗೆಲ್ಲವನ್ನು ಕೂಡ ತುರಿದಾಯ್ತು ಆಯಿತಾ, ಇನ್ನು ಬೇಯಿಸಲಿಕ್ಕೆ ಶುರು ಮಾಡ್ಬೋದು. ನಾವು ತುರಿಯನ್ನು ಬೇಯಿಸುವ ಮೊದಲು ಸ್ವಲ್ಪ ಗೇರು ಬೀಜವನ್ನು ಹುರಿದುಕೊಳ್ಳುವ. ಒಂದು 4 ಚಮಚ ತುಪ್ಪ ಹಾಕಿ ಗೇರು ಬೀಜವನ್ನು ಹುರಿದುಕೊಳ್ತೇನೆ. ತುಪ್ಪ ಬಿಸಿಯಾದ ಕೂಡಲೇ ಗೇರು ಬೀಜವನ್ನು ಇದಕ್ಕೆ ಹಾಕಿಕೊಳ್ತೇನೆ, ಕೆಂಪಾಗಿ ಹುರಿದುಕೊಳ್ಳು. ಫ್ರೆಂಡ್ಸ್, ಇನ್ನೀಗ ಈ ಸೊರೆಕಾಯಿ ತುರಿಯನ್ನು ಒಂದು ಕಪ್ಪಿನಲ್ಲಿ ಅಳೆದು ಅಳೆದು ನಾವು ಬೇಯಿಸಲಿಕ್ಕೆ ಹಾಕ್ತಾ ಇದ್ದೇನೆ. ಅಳಿಯೋದು ಯಾಕೆಂತೇಳಿದರೆ ನಮಗೆ ಸರಿಯಾಗಿ ಸಕ್ಕರೆ ಅಂದಾಜು ಕೂಡ ಸಿಗಲಿಕ್ಕೆ ಬೇಕಾಗಿ. ಒಂದು ಕಪ್ಪು ತುರಿ ಇದ್ದರೆ ನಮಗೆ ಅರ್ಧ ಕಪ್ಪಿನಷ್ಟು ಸಕ್ಕರೆ, ಅರ್ಧ ಇಲ್ಲದ್ರೆ 1/4 ಕಪ್ಪು. ಅರ್ಧ ಕಪ್ಪು ಸಾಕಾಗ್ತದೆ, ಒಳ್ಳೆ ಸಿಹಿ ಬೇಕು ಅಂತೇಳಿ ಆದರೆ 1/4 ಕಪ್ಪಿನಷ್ಟು ಹಾಕಿಕೊಳ್ಬೋದು. ಎಂಟು ಕಪ್ಪಿನಷ್ಟು ತುರಿ ಆಯ್ತು ಇದರಲ್ಲಿ. ಒಂದು 2 ಕಪ್ಪಿನಷ್ಟು ಕಡ್ದಂತಹ ತಿರುಳು ಕೂಡ ಉಂಟು,
ಅದನ್ನು ಕೂಡ ಅಳೆದು ಇದಕ್ಕೆ ಹಾಕಿಕೊಂಡೆ. ಒಟ್ಟಿಗೆ ವೇಸ್ಟ್ ಮಾಡೋದು ಬೇಡ, ಒಳ್ಳೆ ಅಂಶ ಇರ್ತದೆ. ಬೇಯಿಸಲಿಕ್ಕೆ ಸ್ವಲ್ಪ ಹೆಚ್ಚೊತ್ತು ಬೇಕಾದಿದ್ದಷ್ಟೇ, ನೀರಿನಂಶ ಇರುವ ಕಾರಣ. ಇನ್ನೀಗ ಇದನ್ನು ಸರಿಯಾಗಿ ಮಗುಚಿ ಬೇಯಿಸಬೇಕು ನೀರಿನಂಶ ಇರುವ ಕಾರಣ. ಹಾಗೆ ಅಡಿ ಇಡುವಂಥ ಸಮಸ್ಯೆ ಎಲ್ಲ ಅಂತ ಇರುವುದಿಲ್ಲ. ಇದನ್ನೀಗ ಇಲ್ಲಿಗೆ ಬೇಯಲಿ. ಸೊರೆಕಾಯಿ ಈಗ ಕುದಿದು ಕುದಿದು ಬತ್ತಿ ಬರ್ತಾ ಉಂಟು ನೋಡಿ. ಇನ್ನು ಕೂಡ ಫುಲ್ಲು ನೀರೆಲ್ಲ ಆರಬೇಕು. ಎಡೆಡೆಯಲ್ಲಿ ಮಗಚಿಕೊಂಡಿದ್ರೆ ಆಯ್ತು, ನೀರಿರೋ ಕಾರಣ ಅಂತ ಆಗುವುದಿಲ್ಲ. ಫ್ರೆಂಡ್ಸ್, ಈಗ ಸೊರೆಕಾಯಿಯ ಹೋಳುಗಳೆಲ್ಲ ಒಳ್ಳೆ ಬೆಂದಿದೆ, ಹಾಗೆ ನೀರು ಕೂಡ ಆರಿತು ನೋಡಿ. ಇನ್ನೀಗ ನಾವು ಯಾವ ಕಪ್ಪಿನಲ್ಲಿ ತುರಿಯನ್ನು ಅಳೆದಿದ್ದೇವೆ ಅದೇ ಕಪ್ಪಿನಲ್ಲಿ 3 ಕಪ್ಪಿನಷ್ಟು ಸಕ್ಕರೆಯನ್ನು ಇದಕ್ಕೆ ಸೇರಿಸಿಕೊಳ್ಳುವಂಥದ್ದು. ಆಯಿತಾ, ಸರಿಯಾಗಿ ಬೆಂದು ನೀರೆಲ್ಲ ಆರಿದ ಮೇಲೆ ಸೇರಿಸಿಕೊಳ್ಳುವಂಥ ಕ್ರಮ. ನಾನು ಇಲ್ಲಿಗೆ ಸಕ್ಕರೆಯನ್ನು ಸೇರಿಸ್ತಾ ಇದ್ದೇನೆ. ಇನ್ನೀಗ ಈ ಸಕ್ಕರೆ ಕರಗಿ ಪುನಃ ಗಟ್ಟಿಯಾಗುವವರೆಗೆ ಕಾಯಿಸಿಕೊಳ್ಳಬೇಕಾಗ್ತದೆ. ಈಗ ಪುನಃ ನೀರಾಗಬೇಕು ಉಂಟದು. ಸೊರೆಕಾಯಿ ಹಲ್ವ ಅಂತ ಹೇಳಿದರೆ ಕಾಶಿ ಹಲ್ವದ ಹಾಗೆ, ಒಂಥರ ಸಕ್ಕರೆ ಸ್ವಲ್ಪ ಅದಕ್ಕಿಂತ ಕಡಿಮೆ ಸಾಕು ಅಂತ ಅನ್ನಿಸ್ತದೆ. ಯಾಕೆಂತ ಹೇಳಿದರೆ ಕುಂಬಳಕಾಯಲ್ಲಿ ಆದರೆ ಸ್ವಲ್ಪ ಹುಳಿ ಅಂಶ ಇರ್ತಲ್ಲ, ಸೊರೆಕಾಯಲ್ಲಿ ಆ ಅಂಶ ಇಲ್ಲ. 1 ಕಪ್ಪಿಗೆ 1/2 ಕಪ್ಪಿನ ಹಾಗೆ. ಇನ್ನೀಗ ಇದಕ್ಕೊಂದು ಸ್ವಲ್ಪ ತುಪ್ಪ ಕೊಡುವ. ತುಪ್ಪ ಹಾಕಿ ಅದಲ್ಲಿಗೆ ಪಾಕ ಆಗಬೇಕು ಒಟ್ಟಿಗೆ, ಒಳ್ಳೆಯದಾಗ್ತದೆ. ಸ್ವಲ್ಪ ಏಲಕ್ಕಿ ಕುಟ್ಟಿ ಹುಡಿ ಮಾಡಿಕೊಳ್ಳುವ. ಇದೀಗ ನೋಡಿ ಯಾವ ರೀತಿಯಾಗಿ ಗಟ್ಟಿ ಆಗ್ತಾ ಉಂಟು ಅಂತೇಳಿ. ಇನ್ನು ಕೂಡ ಆಗಲಿಲ್ಲ, ಸ್ವಲ್ಪ ಹೊತ್ತು ಆಗಬೇಕು ಇನ್ನು ಕೂಡ. ಈಗ ನಾವು ಹುಡಿ ಮಾಡಿಟ್ಟಂಥ ಏಲಕ್ಕಿಯನ್ನು ಇದಕ್ಕೆ ಸೇರಿಸಿಕೊಳ್ಳುವ ಒಂದು ಪರಿಮಳಕ್ಕೆ. ಹಾಗೆ ಹುರಿದಿಟ್ಟಂತಹ ಗೇರು ಬೀಜ ಉಂಟಲ್ಲ, ಇದನ್ನು ಕೂಡ ಈಗಲೇ ಸೇರಿಸಿಕೊಳ್ಳೋದು. ಒಳ್ಳೆ ಕೆಂಪಾಗಿದೆ ನೋಡಿ ಬೀಜ. ಸ್ವಲ್ಪ ತುಪ್ಪವನ್ನು ಕೂಡ ಸೇರಿಸಿಕೊಳ್ಳುವ. ಹಲ್ಲವನ್ನು ಸರಿಯಾಗಿ ಕಾಯಿಸಿ ನೋಡಿ. ಈ ರೀತಿಯಾಗಿ ತಳ ಬಿಡುವಲ್ಲಿವರೆಗೆ ಗಟ್ಟಿ ಮಾಡಿಕೊಳ್ಬೇಕು. ಸರಿಯಾಗಿ ತಳ ಬಿಟ್ಟು ಸಾಧಾರಣ ಒಂದೇ ಮುದ್ದೆ ರೀತಿಯಲ್ಲಿ ಆಗ್ತದೆ ನೋಡಿ. ಹಾಗಾಗಿ ಒಳ್ಳೆ ಕಾಯಿಸಿಕೊಂಡ್ರೆ ಇದನ್ನು ಇಳಿಸಿಕೊಳ್ಬೋದು. ಈ ಹಲ್ಲವನ್ನು ಬೇರೊಂದು ಪಾತ್ರಕ್ಕೆ ಹಾಕಿಕೊಳ್ತಾ ಇದ್ದೇನೆ. ಒಂದು ತಪ್ಪಲೆ ಉಂಟು ನಮ್ಮಲ್ಲಿ. ಎರಡು ಚಮಚ ಹಲ್ವ ತಿನ್ನಲಿಕ್ಕೆ ರೆಡಿ. ಇದೀಗ ಹಲ್ವವನ್ನು ರುಚಿ ನೋಡಿ ಹೇಳುವಂತಹ ಸಮಯ. ನಾನು ತಿಂದು ನೋಡ್ತೇನೆ ಹೇಗಾಗಿದೆ ಅಂತೇಳಿ. ಹಲ್ವಂತೂ ಒಳ್ಳೆ ರುಚಿಯಾಗಿದೆ, ಒಳ್ಳೆ ಸಿಹಿ ಉಂಟು. ಅದೇ ರೀತಿಯಲ್ಲಿ ಒಳ್ಳೆ ಕುಸುಬಿಯಾಗಿರುವಂಥ ಗೇರು ಬೀಜ ಕೂಡ ಸೇಮ್ ಕಾಶಿ ಹಲ್ವದ ರೀತಿಯಲ್ಲೇ, ಸ್ವಲ್ಪ ಅದೇ ರೀತಿಯಲ್ಲಿರುವಂತಹ ಹಲ್ವ ಕೂಡ. ಕಾಶಿ ಹಲ್ವದ ವೀಡಿಯೋ ಕೂಡ ನಾನು ಈ ಮೊದಲೇ ಮಾಡಿದ್ದೇನೆ, ಅದನ್ನು ಕೂಡ ನೀವು ನೋಡಿಕೊಳ್ಳಿ. ಅದೇ ರೀತಿಯಲ್ಲಿ ಮಾಡುವಂಥದ್ದು ಕೂಡ, ತುಪ್ಪ ಕೂಡ ಕಡಿಮೆ ಸಾಕಾಗ್ತದೆ. ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡಿ, ಅದೇ ರೀತಿಯಲ್ಲಿ ಹೇಗಾಗಿದೆ ಅಂತೇಳಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ. ಹಾಗಾದರೆ ಮುಂದಿನ ಎಳೆಯಲ್ಲಿ ಸಿಗ್ತೇನೆ. ನಮಸ್ಕಾರ.